ಅಂದ್ರೆ ಆ ವಿಷ ಸರ್ಪಗಳು ನಮ್ಮನ್ನ ಏನು ಮಾಡಿಲ್ಲ ಥ್ಯಾಂಕ್ ಗಾಡ್ ಆ ಹಾವುಗಳು ನಮ್ಮನ್ನ ಸುತ್ತಕೊಂಡು ಬುಸ್ಕೂಡ್ತಿರೋದು ನೋಡಿದ್ರೆ ನಾವಲ್ಲೇ ಸತ್ತು ಹೋಗ್ತೀವಿ ಅಂತ ಅನ್ಕೊಂಡಿದ್ದೆ ಆದ್ರೆ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ನಾವಿನ್ನೂ ಜೀವಂತವಾಗಿದ್ದೀವಿ ಲೋ ನಮ್ಮನ್ನ ಯಾವ ಮಹಾತ್ಮ ಕಾಪಾಡಿದ್ನೋ ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಲೋ ಆ ವಿಷ ಸರ್ಪಗಳು ನಮಗೆ ಸುತ್ತಕೊಂಡಿದ್ದು ಜ್ಞಾಪಿಸ್ಕೊಂಡ್ರೆ ನಾವು ಬದುಕುಳಿದಿರೋದು ನಿಜವಾಗ್ಲೂ ವಿಸ್ಮಯ ಕಂಡ್ರೋ ಅಲ್ಲ ಬ್ರೋ ಆ ಹಾವುಗಳಿಂದ ನಮ್ಮನ್ನ ಬಚಾವ್ ಮಾಡಿದಾದ್ರು ಯಾರು ಬ್ರೋ ಲೋ ನಿಮಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಕಂಡ್ರೋ ಆದರೆ ಹಾವುಗಳಿಂದ ನಮ್ಮನ್ನ ಬಚಾವ್ ಮಾಡಿದ್ನಲ್ಲ ಅವನೇ ನಮಗೆ ನಿಜವಾಗ್ಲೂ ಜೀವದಾತ ಕಂಡ್ರೋ ನನಗಂತೂ ಆ ಹಾವುಗಳು ಸುತ್ತಕೊಂಡಿರೋದು ಮಾತ್ರ ನೆನಪಿದೆ ಆಮೇಲೆ ಏನಾಯ್ತು ಒಂದು ಗೊತ್ತಿಲ್ಲ ಕಂಡ್ರೋ ಅರ್ಜುನ್ ಇಲ್ಲ ಇದನಲ್ಲ ಅವನು ಇಲ್ಲಿಗೆ ಯಾವಾಗ ಬಂದ ಅರ್ಜುನ್ 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 ಹೇಳಲ್ಲ ಅರ್ಜುನ್ 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 ಹೇಳಲ್ಲ ಅರ್ಜುನ್ ನೀವೆಲ್ಲ ಇಲ್ಲಿಗೆ ಹೇಗೆ ಹೋಗಿದ್ರಿ ನಾವಿಲ್ಲಿಗೆ ಹೇಗೆ ಬಂದ್ವಿ ಅಂತ ಗೊತ್ತಿಲ್ಲ ಆದರೆ ನೀನು ದೇವಸ್ಥಾನಕ್ಕೆ ಹೋದವನಲ್ವಾ ನೀನು ಹೇಗೆ ಇಲ್ಲಿಗೆ ಬಂದೆ ಹೌದಲ್ವಾ ನಾನು ಇಲ್ಲಿಗೆ ಹೇಗೆ ಬಂದೆ ನಾನು ದೇವಸ್ಥಾನದ ಹತ್ರ ಇದ್ದೆ ಆಮೇಲೆ ಏನಾಯ್ತೋ ಗೊತ್ತಿಲ್ಲ ಇವತ್ತು ನಾವು ಬದುಕಿರೋದೇ ಮಿರಾಕಲ್ ಗೊತ್ತಾ ನಮ್ಮೆಲ್ರಿಗೂ ಹಾವುಗಳು ಸುತ್ಕೊಂಡ್ಬಿಟ್ಟಿದೆ ಕಣೋ ಆ ಹಾವುಗಳು ನಮ್ಮನ್ನು ಬಿಡೋದಿಲ್ಲ ನಮ್ಮ ಪ್ರಾಣ ಏನಿದ್ರು ಯಮನ ಪಾದಕ್ಕೆ ಅಂತ ನಾವು ಫಿಕ್ಸ್ ಆಗ್ಬಿಟ್ಟಿದ್ದೋ ಆದರೆ ಅದು ಯಾವ ಪುಣ್ಯಾತ್ಮ ಬಂದು ನಮ್ಮನ್ನು ಕಾಪಾಡ್ಬಿಟ್ನೋ ನಮಗೆ ಗೊತ್ತಿಲ್ಲ ಕಣೋ ಅರ್ಜುನ್ ಅರ್ಜುನ್ ನಂಗೆ ಸಿಕ್ಕಾಬಿಟ್ಟೆ ಭಯ ಆಗ್ತಿದೆ ಕಣೋ ಈ ಜಾಗ ಸರಿ ಇಲ್ಲ ಕಣೋ ಪ್ಲೀಸ್ ಇಲ್ಲಿಂದ ಹೊರಟ್ಬಿಡೋಣ ಕಣೋ ಹೊರಟ್ಬಿಡೋಣ ಕಣೋ ಎಸ್ ಬ್ರೋ ಇಲ್ಲಿಂದ ಹೊರಟ್ಬಿಡೋಣ ನೀವು ಮುಖಗಳು ನೋಡ್ತಾ ಇದ್ರೆ ತುಂಬ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರೋ ಥರ ಇದೆ ಸರಿ ಬೇಡ ಮೊದಲಿಂದ ಹೊರಡೋಣ ಈ ಅಯೋಗ್ಯ ಕಿಲ್ಲರ್ ಏನ್ ಮಾಡ್ತಿದ್ದಾನೆ ತಾನೇ ಗೊತ್ತಾಗ್ತಾ ಇಲ್ವಲ್ಲ ಇಷ್ಟೊತ್ತಿಗೆ ಹೇಳಿದ ಕೆಲಸನ ಮಾಡಿ ಮುಗಿಸಿದ್ರೆ ಒಂದ್ ರೀತಿ ನಾನು ಸೇಫ್ ಆಗ್ತೀನಿ ಆದ್ರೆ ಈ ಕಿಲ್ಲರ್ ಏನ್ ಮಾಡ್ತಿದ್ದಾನೆ ತಾನೇ ಗೊತ್ತಾಗ್ತಾ ಇಲ್ಲ ಅರ್ಜುನ್ ಯಾವುದೇ ಕಾರಣಕ್ಕೂ ಉಳಿಬಾರ್ದು ಅರ್ಜುನ್ ಜೀವಂತವಾಗಿದ್ದ ಅಂತಂದ್ರೆ ನಾನು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಏನ್ ಮಾಡೋದು ಏನ್ ಮಾಡೋದು ಅಮೃತ ನಾನು ಏಕಾಂಬರ ಎನ್ನುವ ಶಿವಗಣ ನೀನು ಮಹಾದೇವನನ್ನು ಅನನ್ಯ ಭಕ್ತಿಯಿಂದ ಸ್ಮರಿಸ್ತಾ ಇರೋದನ್ನು ನೋಡಿ ಆ ಪರಮಾತ್ಮನು ನನ್ನನ್ನು ನಿನ್ನ ಬಳಿಗೆ ಕಳಿಸಿದ್ದಾನೆ ನಿನ್ನ ಅಕ್ಕಪಕ್ಕದಲ್ಲೇ ಶತ್ರುಗಳ ಕೋಟೆ ನಿರ್ಮಾಣ ಆಗಿದೆ ಆ ಶತ್ರುಗಳಿಂದ ನಿನಗೆ ಗಂಡಾಂತರ ಇರುವುದಂತೂ ನಿಶ್ಚಿತ ನಿನ್ನ ಶತ್ರುಗಳ ಕೈ ಬಲವಾಗುತ್ತಿದೆ ಪರಮಾತ್ಮನ ಸಾನ್ನಿಧ್ಯದಿಂದ ಬಂದಿರುವ ನೀವು ನನಗೆ ಸಾಕ್ಷಾತ್ ಪರಮೇಶ್ವರನ ಸ್ವರೂಪನೇ ಈ ಸ್ಥಿತಿಯಲ್ಲಿರೋ ಭಕ್ತರನ್ನ ನೀವಲ್ಲದೆ ಮತ್ತಾರು ಕಾಪಾಡೋದಕ್ಕೆ ಸಾಧ್ಯ
ಶಿವಲಿಂಗ ಸಾಮಾನ್ಯವಾದ ಶಿವಲಿಂಗವಲ್ಲ ಸಾಕ್ಷಾತ್ ಆ ಪರಶಿವನ ಅಂಶದಿಂದ ಸೃಷ್ಟಿಯಾಗಿರುವ ಲಿಂಗ ನೀನು ಇದನ್ನ ಮೂರು ದಿನ ಎಡಬಿಡದೆ ಪೂಜೆ ಮಾಡಬೇಕು ಎಂತಹ ಸಂದರ್ಭ ಬಂದರೂ ಆ ಸ್ಥಳವನ್ನು ಬಿಟ್ಟು ಕದಲಕೂಡದು ನಿನ್ನ ಪೂಜೆ ಮುಗಿದ ಮೇಲೆ ಈ ಶಿವಲಿಂಗದಿಂದ ವಿಶೇಷವಾದ ಶಕ್ತಿ ಒಂದು ಬಂದು ನಿನ್ನಲ್ಲಿ ಸಂಚಯವಾಗುತ್ತದೆ ಆಗ ನಿನ್ನ ಶತ್ರುಗಳ ಯಾವ ತಂತ್ರವೂ ಫಲಿಸುವುದಿಲ್ಲ ಅದಾದ ಮೇಲೆ ನಿನ್ನ ಎಲ್ಲಾ ಉದ್ದೇಶಗಳು ನೆರವೇರುತ್ತವೆ ಆದರೆ ಒಂದು ಎಚ್ಚರಿಕೆ ಏನು ಅಂತ ಹೇಳಿ ಸ್ವಾಮಿ ಒಂದು ವೇಳೆ ಈ ಪೂಜೆಯ ಅರ್ಧದಲ್ಲಿ ವಿಘ್ನ ಆದರೆ ನಿನಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಮೃತ ನೀನು ಈ ಶಿವಲಿಂಗವನ್ನು ಮೂರು ದಿನ ಎಡಬಿಡದೆ ಪೂಜೆ ಮಾಡಬೇಕು ಎಂತಹ ಸಂದರ್ಭ ಬಂದರೂ ಆ ಸ್ಥಳವನ್ನು ಬಿಟ್ಟು ಕದಲಕೂಡದು ನೀನು ನಿರಂತರವಾಗಿ ಪೂಜೆ ಮಾಡಿದರೆ ಈ ಶಿವಲಿಂಗದಿಂದ ಒಂದು ವಿಶೇಷವಾದ ಶಕ್ತಿ ಸಿಗುತ್ತದೆ ಆಗ ನಿನ್ನ ಶತ್ರುಗಳ ಯಾವ ತಂತ್ರವೂ ಫಲಿಸುವುದಿಲ್ಲ ನಿನ್ನ ಎಲ್ಲ ಉದ್ದೇಶಗಳೂ ಈಡೇರುತ್ತವೆ ಒಂದು ವೇಳೆ ಈ ಪೂಜೆಯಿಂದ ನೀನು ಅರ್ಧದಲ್ಲೇ ಎದ್ದರೆ ಈ ಹಿಮದ ಶಿವಲಿಂಗ ಕರಗಿ ಹೋಗುತ್ತದೆ ಹಾಗೆ ಆದರೆ ನಿನಗೆ ಸೋಲಾಗಿ ನಿನ್ನ ಶತ್ರುಗಳು ಗೆಲ್ಲುತ್ತಾರೆ ನಿನ್ನ ಪೂಜೆ ಯಶಸ್ವಿಯಾಗಲಿ ಅಮೃತ ಏಯ್ ಯಾಕೆ ಒದ್ದಾಡ್ತಾ ಇದ್ಯಾ ಬ್ರೋ ವಯಸ್ಸಾದಾಗ ವಯಸ್ಸಾದ್ರೆ ಒಳ್ಳೆ ಚಿಕ್ಕ ಮಕ್ಕಳ ಹತ್ರ ಆಡ್ತೀಯಲ್ಲೋ ಹೋಗತ್ತಾನೆ ಅಲ್ಲೆಲ್ಲೋ ಯಾಕೆ ಹೇಳ್ಬಿಡು ನಾಲ್ಕು ಕಾಳಿಂಗ ಸರ್ಪಗಳು ಬಂದು ನನ್ನ ಫೋಟೋಗೆ ಆರ ಹಾಕ್ಸ್ಬಿಡ್ಲಿ ಅಂತ ನಿನ್ನ ಮಾತಿನ ಅರ್ಥನ ಹಾಗಂತ ನೀನು ಹೋಗೋದೇ ಇಲ್ವಾ ಶತಾಬ್ದಿ ಎಕ್ಸ್ಪ್ರೆಸ್ನ ಬೇಕಾದ್ರೆ ತಡೆದು ನಿಲ್ಲಿಸ್ಬಿಡ್ಬೋದು ಇದನ್ನ ತಡೆದು ನಿಲ್ಸಕ್ಕಾಗತ್ತಾ ಒಬ್ಬನೇ ಹೋಗೋ ಧೈರ್ಯ ಇಲ್ಲ ಹಂಗಂತ ಇದನ್ನ ತಡೆದಿಡ್ಕೊಳ್ಳೋ ಶಕ್ತಿನೂ ನನಗಿಲ್ಲ ಯಾರಾದ್ರೂ ಒಬ್ರು ಜೊತೆಲಿ ಬಂದ್ರೆ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ ಹೋಗೋ ಜೊತೆ ಹೋಗೋ ಸರಿ ಬರಪ್ಪ ಬಾರೋ ಹೋಗೋ ಬೇಗ ಹೋಗಿ ನೀ ಕೆಲಸ ಮುಗಿಸ್ಕೊಂಡ್ ಬಾ ಲೇ ಏನೋ ಮಗ ಹಿಂಗ ಹೇಳ್ತಿದ್ಯಾ ಇದಕ್ಕೆಲ್ಲ ಕಂಪ್ನಿ ಕೊಡ್ಬೇಕಾಗುತ್ತಾ ಹೋಗೋ ಎಲ್ಲೂ ಹೋಗ್ಬಾರ್ದು ಇಲ್ಲೇ ನಿಂತಿರ್ಬೇಕು ಸರಿ ಆಯ್ತಪ್ಪ ತಂದೆ ನೀನ್ ಬೇಗ ಹೋಗು ಯಾವ ಕ್ಷಣದಲ್ಲಿ ಇಲ್ಲಿಂದ ಹಾವುಗಳು ಬರುತ್ತೋ ಒಂದು ಗೊತ್ತಾಗೋದಿಲ್ಲ ಲೇ ಯಾಕೋ ಮತ್ತೆ ಮತ್ತೆ ಎದುರಿಸ್ತೀಯ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ ಕಣ ಬೇಗ ಹೋಗು ಆಯ್ತು ಇಲ್ಲೇ ನಿಂತಿರು ಫೋನ್ ರಿಂಗ್ ಆಗ್ತಾ ಇರೋದು ಕೇಳಿಸ್ತಾ ಇಲ್ವಾ ರಿಸೀವ್ ಮಾಡಿ ಮಾತಾಡು ರಿಂಗ್ ಆಗ್ತಾರೆ ಫೋನ್ ಅಂತಲ್ಲ ಕಣೋ ನಿನ್ ಫೋನ್ ಅಲ್ಲ ಅಂದ್ರೆ ಮತ್ತೆ ಯಾರ್ದು ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ನಡಿ ಹೊರಡೋಣ ಫೋನ್ ರಿಂಗ್ ಆಗ್ತಿರೋದು ಅಷ್ಟು ಕ್ಲಿಯರ್ ಆಗಿ ಕೇಳಿಸ್ತಿದೆ ಅಂದ್ರೆ ಇಲ್ಲೇ ಎಲ್ಲೋ ಅಕ್ಕಪಕ್ಕ ಇರ್ಬೇಕು ಬಾ ನೋಡ ಏ ಬೇಡ ಕಣೋ ಏನು ಆಗೋದಿಲ್ಲ ಬರೋ
ನಿಮ್ಮಿಂದ ನನಗೊಂದು ದೊಡ್ಡ ಉಪಕಾರಣೆ ಆಗಬೇಕು. ಅದೇನು ಅಂತ ಹೇಳಿ. ನಾನು ಹೇಳೋವರೆಗೂ ನೀನು ಪುಂಗಿ ಊತನೇ ಇರಬೇಕು. ನಾನು ನಿಲ್ಲಿಸು ಅಂತ ಹೇಳೋವರೆಗೂ ನೀನು ಪುಂಗಿ ಊದೋದನ್ನ ನಿಲ್ಲಿಸಬಾರದು. ಆಯ್ತು. ಓಹೋ, ಇದಾ ನಿನ್ನ ಪ್ಲಾನ್? ಹಾವಾಡಿಗನ ಕರೆಸಿ ನಾಗಿಣಿನ ಸಿಕ್ಕಾಕಿಸ್ತೀನಿ ಅಂತ ಹೇಳಿ ನಮ್ಮನ್ನೆಲ್ಲ ಇಂಪ್ರೆಸ್ ಮಾಡೋದ? ನಿನ್ನನ್ನ ಹೀಗೆ ಬಿಟ್ರೆ ನನ್ನನ್ನೇ ನಮ್ಮ ಮನೆಯಿಂದ ಆಚೆ ಕಳಿಸ್ತೀಯ. ಇವತ್ತು ನಿನಗೊಂದು ಗತಿ ಕಾಣಿಸ್ತೀನಿ. ಹಾಗಾದ್ರೆ ಈಗಲೇ ಪುಂಗಿಯೋದಕ್ ಶುರು ಮಾಡ್ಲಾ ಅಂಟಿ. ಯಾಕಮ್ಮ, ಏನಾಯ್ತು? ನಿನ್ನ ಕಣ್ಣಿಗೆ ನಾನು ಆಂಟಿ ತರ ಕಾಣಿಸ್ತಿದ್ದೀನ? ಇದಾ ನಿಮ್ ಕೋಪ ಕಾರಣ? ಆಯ್ತು ಹೇಳಿ ಅಕ್ಕ. ಸರಿ ಸರಿ, ಇಲ್ಲೇ ಇರು, ಬಂದೆ. ಅಕ್ಕರೆ. ಏನು ಅಲ್ಲ, ಒಂದು ಗಂಟೆ ನಿರಂತರವಾಗಿ ಪುಂಗಿ ಊದಬೇಕು ಅಂದ್ರೆ 1,500 ರೂಪಾಯಿ ಆಗತ್ತೆ. 1,500 ಅಲ್ದಿದ್ರೆ 2,500 ಕೊಡ್ತೀನಿ. ಆದ್ರೆ ನಾನು ಹೇಳೋವರೆಗೂ ನೀನು ಪುಂಗಿ ಊದೋದನ್ನ ನಿಲ್ಲಿಸಬಾರ್ದು. ಸರಿ, ಆದ್ರೆ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಏನಾದರೂ ಸದ್ಯಕ್ಕೆ ಇದನ್ನ ಇಟ್ಕೋ. ಅಜ್ಜಿ, ಅಜ್ಜಿ. ಏನು? ಇವತ್ತು ಆ ನಾಗಿಣಿಗೆ ಸಮಾಧಿ ಕಟ್ಟೋದಕ್ಕೆ ಒಂದು ಅದ್ಭುತವಾದ ಉಪಾಯ ಮಾಡ್ಕೊಂಡು ಬಂದಿದ್ದೀನಿ. ಉಪಾಯನ? ಏನದು? ಪುಂಗಿ ಊದನ್ನ ಕರ್ಕೊಂಡ್ ಬಂದಿದ್ದೀನಿ. ಯಾರೋ ನೀನು? ಹಾವಾಡಿಗ ಸ್ವಾಮಿ. ಯಾಕೆ ಇಲ್ಲಿಗೆ ಬಂದೆ? ಅದು, ಈ ಮನೆಯಲ್ಲಿ ನಾಗರ ಕಾಟ ಇದೆ, ನೀನು ಬಂದು ಪುಂಗಿ ಓದಬೇಕು ಅಂತ ಸೌಪರ್ಣಿ ಕಾಕ್ನವರು ಕರ್ಕೊಂಬಂದ. ಅವಳು ಯಾವಳು ನಮ್ಮನೆಯಲ್ಲಿ ಅಧಿಕಾರ ಚಲಾಯಿಸೋದಕ್ಕೆ? ಈ ಮನೆ ನಂದು, ನಾನು ಹೇಳಿದ್ದೆ ನಡಿಬೇಕು. ಯಾವ ಅಕ್ಕನೂ ಇಲ್ಲ, ಅಮ್ಮನೂ ಇಲ್ಲ, ಮೊದ್ದು ಇಲ್ಲಿಂದ ಹೋಗು. ಸ್ವಾಮಿ, ಅದು ಏಯ್, ಒಳ್ಳೆ ಮಾತಿಂದ ಹೇಳಿದ್ರೆ ನೀನು ಗೊತ್ತಾಗೋದಿಲ್ವಾ? ಸ್ವಾಮಿ, ನಾನು ಹೊಟ್ಟೆ ಮೇಲೆ ಯಾಕೆ ಸ್ವಾಮಿ ಕಲ್ಲಾಗ್ತೀರಾ? ಪುಂಗಿ ಓದಿದ್ರೆ ಒಂದು 4 ಕಾಸು ಬರುತ್ತೆ. ನೀನು ಇಲ್ಲಿಂದ ಹೋಗ್ಲಿಲ್ಲ ಅಂದರೆ ಹೊಟ್ಟೆ ಮೇಲಲ್ಲ, ತಾಲೆ ಮೇಲೆ ಕಲ್ಲು ಬೀಳುತ್ತೆ. ಹೀಗೆ ಸತ್ತು ಬಿದ್ದಿದ್ದಾನೆ. ಏಯ್, ಫೋನ್ ರಿಂಗ್ ಆಗ್ತದೆ, ಕೇಳಿಸ್ತಾ ಇಲ್ವಾ? ಹೌ, ಇವನೇನು ಅರ್ಜುನ್ನ ಮುಗಿಸೋಕೆ ಹೋಗಿದ್ದಾನೋ ಅಥವಾ ಇವನೇ ಮುಗ್ದು ಹೋಗಿದ್ದಾನೋ ಒಂದು ಗೊತ್ತಾಗ್ತಿಲ್ವೇ. ಅಲ್ಲ, ಇಷ್ಟು ಸಲ ಕಾಲ್ ಮಾಡಿದ್ರು, ಇಷ್ಟು ಫೋನ್ ರಿಂಗ್ ಆದರೂ ಕಾಲ್ ರಿಸೀವ್ ಮಾಡ್ತಿಲ್ವಲ್ಲ ಇವನು. ಮಗ, ಇವನ್ ಬಾಡಿ ನೀಲಿ ಆಗಿರೋದು ನೋಡಿದ್ರೆ ಯಾವುದೋ ಹಾವು ಕಚ್ಚಿ ಸತ್ತಿರ್ಬೇಕು. ನೋಡು ಬ್ರೋ, ನಾವು ಇಲ್ಲಿ ಎಷ್ಟೊತ್ತು ಇರ್ತೀವಿ ಅಷ್ಟೇ ನಮಗೆ ಅಪಾಯ. ಪ್ಲೀಸ್, ಇಲ್ಲಿಂದ ಹೋಗೋಣ ಬಾ. ಛೇ, ಈ ದರಿದ್ರದವನು ಯಾಕೆ ಕಾಲ್ ತೆಗಿತಾ ಇಲ್ಲ? ಮಗ, ಇವನು ಯಾರೋ ಏನೋ ಗೊತ್ತಿಲ್ಲ, ಇವನ್ ಕಡೆಯವ್ರು ಯಾರೋ ಫೋನ್ ಮಾಡ್ತಿದ್ದಾರೆ, ರಿಸೀವ್ ಮಾಡ್ಬಿಟ್ಟು ವಿಷಯ ತಿಳ್ಸೋಣ. ವಾಟ್, ಆರ್ ಯು ಮ್ಯಾಡ್? ಇಲ್ದೇವ್ರು ಹುಸಬ್ರೆ ನಮಗೆ ಯಾಕೋ?
ನೋಡು ಅವನೇ ನಮ್ಮ ಬಂಧುನ ಬಳಗನ ಸೋಷಿಯಲ್ ಸರ್ವಿಸ್ ಮಾಡೋ ವಯಸ್ಸು ನಮ್ದಲ್ಲ ಟೈಮ್ ನಮಗಿಲ್ಲ ಬಾ ಇರು ಮಗ ನೋಡೋಣ ಇವಾಗ ಆಗಿರೋ ಸಾಲದ ಇನ್ನೂ ಏನಾಗಬೇಕಪ್ಪ ತಂದೆ ನಿಂಗೆ ಹೇಳಿ ಏನೂ ಆಗಲ್ಲ ಎರಡು ನಿಮಿಷ ಇರೋ ವಿ ಅಂತ ಬರ್ತಾ ಇದೆ ಮಗ ಯಾರೋ ಇವನ್ ಕಡೆ ಇರಬೇಕು ರಿಸೀವ್ ಮಾಡ್ಬಿಟ್ಟು ಇವನ್ ಸತ್ತೋಗಿರೋ ವಿಷಯ ಹೇಳ್ಬಿಡೋಣ ಹಲೋ ಹೇಯ್ ಕಾಲ್ ರಿಸೀವ್ ಮಾಡೋದಕ್ಕೆ ಏನೋ ರೋಗ ನಿನಗೆ ಅರ್ಜುನ ಮುಗಿಸಿದ್ಯಾ ಹೇಯ್ ಕೇಳ್ತಾ ಇರೋದು ಮಾತಾಡು ಅರ್ಜುನ ಮುಗಿಸಿದ್ಯಾ ಅರ್ಜುನ ಕೊಂದಿಯನೋ ಯಾಕೋ ಏನು ಮಾತಾಡ ಫೋನ್ ಕಟ್ ಮಾಡಿದೆ ಲೇ ನಿನ್ನ ಕೇಳ್ತಾ ಇರೋದು ಯಾಕೆ ಫೋನ್ ಕಟ್ ಮಾಡಿದೆ ಇವನ್ ಯಾರೋ ಸುಪಾರಿ ಕಿಲ್ಲರು ಅಂತ ಅನಿಸ್ತಾ ಇದೆ ಏನು ಹೇಳ್ತಾ ಇದೀಯಾ ಹೌದು ಕಣೋ ಆ ಕಡೆಯಿಂದ ಫೋನಲ್ಲಿ ಮಾತಾಡಿದ ಮನುಷ್ಯ ಅರ್ಜುನನ್ನ ಫಿನಿಶ್ ಮಾಡ್ದ ಅಂತ ಕೇಳ್ತಿದ್ದಾನೆ ಅಂದ್ರೆ ನಿನ್ನೆ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಿದ್ದು ಇವನೇ ಅಂತೀಯಾ ನನಗೂ ಅದೇ ಅನುಮಾನ ಬರ್ತಿದೆ ಕಣೋ ಹಾಗಾದ್ರೆ ಆ ಕಡೆಯಿಂದ ಮಾತಾಡಿದ ವ್ಯಕ್ತಿ ಯಾರು ಗೊತ್ತಿಲ್ಲ ಆದ್ರೆ ಡಿಸ್ಪ್ಲೇಲಿ ವಿ ಅಂತ ಬಂತು ವಿ ಅಂತನ ಮಗ ಫೋನ್ ಬಿಸಾಕು ನಡೀಲಿಂದ ಹೋಗೋಣ ಫೋನ್ ಯಾಕೋ ಬಿಸಾಕ್ಲಿ ಚೆನ್ನಾಗೇ ಇದೆಯಲ್ಲ ನಾನು ಇಟ್ಕೋತೀನಿ ನನ್ನ ಮಾತು ಕೇಳು ನೋಡು ಈ ಫೋನ್ ನಮ್ಮ ಹತ್ರ ಇದ್ರೆ ಅರ್ಜುನ್ ಸಾಯಿಸೋದಕ್ಕೆ ಸುಪಾರಿ ಕೊಟ್ಟವ್ರು ಯಾರು ಅಂತ ನಮ್ಗೆ ಗೊತ್ತಾಗುತ್ತೆ ಕಣ ಹೌದು ನೀನೇ ಹೇಳೋದು ಸರಿ ನಡೆ ಹೋಗೋಣ ಏನ್ ಬೇಜವಾಬ್ದಾರಿ ಮನುಷ್ಯ ಇವನು ಅಲ್ಲ ಇದ್ಕಿದ್ದಾಗೆ ಫೋನ್ ಯಾಕೆ ಡಿಸ್ಕನೆಕ್ಟ್ ಮಾಡ್ದ ಇವನು ಪರಮೇಶ್ವರ ನಾಗಲೋಕದಲ್ಲಿ ಸಂತೋಷವಾಗಿರ್ಬೇಕಾಗಿದ್ದ ನಾನು ಈ ಮನುಷ್ಯ ಲೋಕದಲ್ಲಿ ಸಿಕ್ಕಿ ಒದ್ದಾಡ್ತಾ ಇದ್ದೀನಿ ದೇವ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ನನಗೆ ಶತ್ರುಗಳೇ ಇದ್ದಾರೆ ಅವರ ಕುತಂತ್ರದಿಂದ ನನ್ನನ್ನು ಕಾಪಾಡೋ ಜವಾಬ್ದಾರಿ ನಿಂದೇ ತಂದೆ ನೀನೊಬ್ಬನೇ ನನಗೆ ಬಂದು ನೀನೊಬ್ಬನೇ ನನಗೆ ಬಳಗ ಕುದಬೇಕು ಅಂತ ಅಕ್ಕವರು ಅವ್ರ ಕೈಯಲ್ಲಿದ್ದು ಉಂಗುರನೇ ಕೊಟ್ಟಿಯಾರ ಸ್ವಾಮಿ ಆಯ್ತು ನಡಿ ನಡಿಯೋ ಇಲ್ಲಿಂದ ಸ್ವಾಮಿ ಅದು ಏನು ಅಂದ್ರೆ ನಿನಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳೋದಿಲ್ಲ ಅಲ್ವಾ ನೀನು ನಡಿಯೋ ಏಯ್ ಸೋಪರ್ಣಿಕಾ ನೀನು ಮಾಡೋ ಪ್ರತಿಯೊಂದು ಪ್ರಯತ್ನಕ್ಕೂ ನಾನು ಕಲ್ಲು ಹಾಕ್ತಾನೆ ಇರ್ತೀನಿ ಆ ಅಮೃತ ಸಿಕ್ಕಾಕೋಬೇಕು ಅದು ನಿನ್ನಿಂದ ಅಲ್ಲ
ನನ್ನಿಂದನೇ ಸಿಕ್ಕಾಕೋಬೇಕು. ಎಲ್ಲಿಗೆ? ನಿಮ್ಗೆ ಹಾವಾಡಿಗನನ್ನ ತೋರಿಸ್ತೇನೆ. ಅವನು ಪುಂಗಿ ಊದಿದ್ರೆ ಸಾಕು, ಆ ನಾಗಣಿ ಎಲ್ಲೇ ಇದ್ರು ನಿಮ್ ಮುಂದೆ ಬಂದು ನಿಲ್ತಾಳೆ. ಹಾಗೇನಾರು ಆದ್ರೆ ನಿನ್ ಬಾಯಿ ತುಂಬಾ ಸಕ್ಕರೆ ಆಗ್ತೀನಿ. ಹಾಗೆ ಆಗತ್ತೆ ಅಜ್ಜಿ, ನನ್ನ ಮನೆ ಬರುವ ಸೈಡಿ ಮನೆ. ಇರಿ ಬಂದೆ. ಅವಡಿಗ ಅಜ್ಜಿ ಅವನನ್ನ ಎಲ್ಲಿ ಇರು ಅಂತ ಹೇಳಿದ್ದೆ. ಏನ್ ನಾಟಕ ಆಡ್ತಿದ್ಯಾ ನೀನು ಅಜ್ಜಿ? ನಾನ್ ಯಾಕೆ ನಾಟಕ ಮಾಡ್ಲಿ? ನಾಟಕ ಮಾಡಿದ್ರೆ ನನ್ಗೇನ್ ಸಿಗತ್ತೆ ಅಜ್ಜಿ? ಅಜ್ಜಿ, ನಾನು ಅವನನ್ನ ನಿಜವಾಗ್ಲೂ ಕರ್ಕೊಂಡ್ ಬಂದಿದ್ದೆ, ಇಲ್ಲಿ ನಿಲ್ಸಿದ್ದೆ. ಕೆಲ್ಸ ಶುರು ಮಾಡೋದಕ್ ಮೊದ್ಲು ಸ್ವಲ್ಪ ಹಣ ಬೇಕು ಅಂದ, ಅದಕ್ಕೆ ನೋಡಿ ಕೈಯಲ್ಲಿದ್ದ ಉಂಗ್ರನೆ ಬಿಚ್ಚಿಕೊಟ್ಬಿಟ್ಟೆ. ಉಂಗ್ರ ತಗೊಂಡು ಓಡ್ ಹೋಗಿದ್ದಾನೆ ನೋಡಿ ಅಜ್ಜಿ, ಎಂತ ಮೋಸ ಮಾಡ್ಬಿಟ್ಟ. ಹೋಗಿ ಹೋಗಿ, ನಾನ್ ನಿನ್ನ ನಂಬ್ತೀನಲ್ಲ, ನನಗ್ ಗೊತ್ತಿಲ್ಲ ಅಷ್ಟೇ. ಅಜ್ಜಿ ಅಜ್ಜಿ, ಎಲ್ಲೋ ಇವರು ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಕಣ ಇವ್ರಿಗೆ. ಏಯ್, ಎಲ್ಲಿಗಳು ಹೋಗಿದ್ರಿ? ಅಲ್ಲ, ಇಷ್ಟೊತ್ತು ಬೇಕಾದಕ್ಕೆ ಅಲ್ಲ, ನೀವು ಇಷ್ಟೊತ್ತು ಬರದೇ ಇರೋದು ನೋಡ್ಬಿಟ್ಟು ನಮ್ಮ ಮನಸ್ಸಲ್ಲಿ ಏನೇನೋ ಕಲ್ಪನೆಗಳು ಮೂಡಿತು ಗೊತ್ತಾ? ಏನೋ ಕೇಳ್ತಾ ಇದೆ ಅಂತಾನೆ. ಎಲ್ಲಿ ಹೋಗಿದ್ರಿ ಇಷ್ಟೊತ್ತು ತನಕ? ಏನ್ ಮಾಡ್ತಿದ್ರಿ ಅಲ್ಲಿ? ಬ್ರೋ, ಅದು ಏನಾಯ್ತು ವಿಷಯನ, ಕಿಲ್ಲರ್ ವಿಷಯನ ಅರ್ಜುನ್ ಹೇಳ್ಬೇಡ. ಇವಾಗ ಹೇಳಿದ್ರೆ ತಪ್ಪಾಗುತ್ತೆ ಕಣೋ. ಏನು ತಪ್ಪಾಗಲ್ಲ, ನೀನು ಸುಮ್ಮನೆ ಇರು, ಟೈಮ್ ಬಂದಾಗ ನಾನೇ ಹೇಳ್ತೀನಿ. ಏನ್ರು ಅದು ಗುಸ್ಗುಸು ಪಿಸ್ ಪಿಸು, ಅದು ಏನು ಅಂತ ಹೇಳಿ. ಹೇ ಡ್ಯೂಡ್, ಯಾವ ಗುಸ್ಗುಸೂ ಇಲ್ಲ, ಪಿಸ್ ಪಿಸೂ ಇಲ್ಲ. ಮತ್ತೇನೋ ಹಾಗೆ ಮಾತಾಡ್ತಿದ್ದೀರಾ? ಅದು ಇಲ್ಲಿರೋ ಘಟ ಸರ್ಪಗಳ ಭಯಕ್ಕೆ ನನ್ನ ಹಾರ್ಟ್ ಹೊಡೆದೋದ್ರೂ ಹೋಗ್ಬೋದು, ಅದಕ್ಕೆ ಇಲ್ಲಿಂದ ಹೋಗೋಣ ಅಂತ ಹೇಳ್ತಾ ಇದ್ದೆ. ಅಯ್ಯೋ, ನನಗೂ ಹಾಗೆ ಅನಿಸ್ತಿದೆ. ನಡೀರಿ. ಸರಿ, ನಡಿ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ಫೋನ್ನಲ್ಲಿ ಕೇಳಿದ ವಾಯ್ಸ್ ಎಲ್ಲೋ ಕೇಳ್ದಂಗಿದೆಯಲ್ಲ, ಎಲ್ಲಿ? ಇಲ್ಲ, ಈ ವಾಯ್ಸ್ ಅವ್ರದ್ದಲ್ಲ. ಬ್ರೋ, ನಿನಗೆ ಹಾವುಗಳಂದ್ರೆ ಭಯ ಇಲ್ವಾ? ಇಲ್ಲ ಕಣ. ಹೇಯ್, ಇದೇನೋ ಹಿಂಗೆ ಹೇಳ್ತಿದ್ಯಾ? ಇನ್ನೇನೋ ಮತ್ತೆ, ಹಾವುಗಳನ್ನ ಕಂಡ್ರೆ ಮನುಷ್ಯರಿಗೆ ಎಷ್ಟು ಭಯ ಇರುತ್ತೋ, ಮನುಷ್ಯನ ಕಂಡ್ರೆ ಹಾವುಗಳಿಗೂ ಅಷ್ಟೇ ಭಯ ಇರುತ್ತೆ. ನೀನೇನಾದರೂ ಹಾವುಗಳಿಗೆ ತೊಂದರೆ ಮಾಡೋದಕ್ಕೆ ಹೋದರೆ ಮಾತ್ರ ಅವು ನಿನ್ನ ಅಟ್ಯಾಕ್ ಮಾಡೋದು. ಫಾರ್ ಎಕ್ಸಾಂಪಲ್, ಹಸು. ಈಗ ಹಸು ಸಾಧು ಪ್ರಾಣಿ ತಾನೆ? ಹೌದು. ಆದರೆ ಅದಕ್ಕೆ ಏನಾದ್ರು ತೊಂದರೆ ಮಾಡಿದ್ರೆ ಹಾಯ್ ಅಲ್ವಾ? ಸಿಂಪಲ್. ಹಾಂ, ಇನ್ನೂ ಎರಡು ದಿನ ನಾನು ಈ ನಾಗಶಂಕರ ದೇವಸ್ಥಾನಕ್ಕೆ ಬರ್ತೀನಿ. ನಿಮಗೆಲ್ಲ ಹಾವು ಕಂಡ್ರೆ ಏನಾದರೂ ಭಯ ಇದ್ರೆ ನೀವೆಲ್ಲ ಹೋಮ್ ಸ್ಟೇ ಎಲ್ಲ ಇರ್ಬೋದು. ನಾನೇನಾದರೂ ಈಗ ಬರಲ್ಲ ಅಂದರೆ ನನಗೆ ಸಿಕ್ಕಾಬಿಟ್ಟೆ ಭಯ ಅಂತ ಆಡ್ಕೊಂಡ್ಬಿಡ್ತಾರೆ, ಮ್ಯಾನೇಜ್ ಮಾಡಬೇಕು. ನನಗೇನು ಭಯ ಇಲ್ಲಪ್ಪ, ಎರಡು ದಿನ ಏನು, ಮೂರು ದಿನ ಆದರೂ ಬರ್ತೀನಿ. ಬೇಕಾದ್ರೆ ಇಲ್ಲೇ ಮನೆ ಮಾಡ್ಕೊಂಡು
ಹಾವುಗಳ ಜೊತೆ ಸಂಸಾರ ಮಾಡ್ಕೊಂಡಿದ್ ಬಿಡ್ತೇನೆ. ಇವನ್ಗೆ ಭಯ ಅಂದ್ಮೇಲೆ ನನ್ಗೇನ್ ಭಯ, ನಾನು ಬರ್ತೀನಿ. ಓಹೋ ಹೋ ಹೋ, ಅಂತೂ ಎಲ್ರಿಗೂ ಧೈರ್ಯ ಬಂದ ಹಾಗಾಯ್ತು. ಮತ್ತೆ ಅರ್ಜುನನ್ ಜೊತೆ ಶ್ರೀಕೃಷ್ಣ ಇದ್ದಂಗೆ ನೀನ್ ನಮ್ ಜೊತೆ ಇರುವಾಗ ನಮ್ಗೆ ಯಾಕೆ ಭಯ? ಈ ಅರ್ಜುನ ಶ್ರೀಕೃಷ್ಣ ಮಾಡ್ಬಿಟ್ಟ ಅಪ್ಪ. ಈಗ ನಮ್ ಮೂರ್ ಜನಕ್ಕೂ ಆಪತ್ ಬಾಂಧವ ಅಂತ ಅವನೊಬ್ನೇ ಇರೋದು. ಹೋಗಿ ಹೋಗಿ ಹಾಡ್ ನಾನೇ ಅಂತ ತಿಳ್ಕೊಂಡಲ್ಲ. ಕರ್ಮ ಕರ್ಮ ಕರ್ಮ, ನಾನ್ ಮಾಡಿದ್ ದೊಡ್ಡ ತಪ್ಪು. ಹೀಗಾಗತ್ತೆ ಅಂತ ಗೊತ್ತಿದ್ರೆ ನಾನೇ ಏನಾದ್ರು ವ್ಯವಸ್ಥೆ ಮಾಡ್ಬೋದಾಗಿತ್ತು. ಏನೇ ಅವನ್ ಮತ್ತೆ ಬನ್ನ? ಅವನ್ ಬಂದಿಲ್ಲ ಅಜ್ಜಿ. ಆದ್ರೆ ನಾನ್ ಬಿಡ್ತೀನ, ಅವನು ಇರೋ ಕಡೆನೆ ಹೋಗಿ ಪುಂಗಿನ ಕಿತ್ಕೊಂಡ್ಬಂದಿದ್ದೀನಿ. ಆದ್ರೆ ಇದು ಊದೋರೆ ಇಲ್ವಲ್ಲೇ, ಯಾರುತ್ತಾರೆ ಅಜ್ಜಿ? ಪುಂಗಿ ಊದೋದೇನು ಬ್ರಹ್ಮ ವಿದ್ಯೆನಾ? ನಾನೇ ಊದ್ತೀನಿ. ನೀನಾ? ಯಾರು ಊದಿದ್ರು ಅನ್ನೋದು ಮುಖ್ಯ ಅಲ್ಲ, ಪುಂಗಿಯಿಂದ ಬಂದ ನಾದ ನಾಗಿಣಿ ಕಿವಿಗೆ ತಲುಪೋದು ಮಾತ್ರ ಮುಖ್ಯ. ಇವತ್ತು ನಾನು ಪುಂಗಿ ಊದಿ ಆ ಅಮೃತನ ಯಮಪುರಿ ಕಳಿಸ್ತೀನಿ. ಅವಳಿಗೆ ಮುಕ್ತಿ ಕೊಡೋ ಮುಕ್ತಿದಾತೆನು ನಾನೇ ಆಗ್ತೀನಿ. ನೋಡ್ತಾ ಇರಿ ಅಜ್ಜಿ. ವೇಳೆ ಸೌಪಣಿಕ ಓದೋ ಪುಂಗಿಯಿಂದ ನಾಗಿನ ಸಿಕ್ಕಾಕೊಂಡ್ರೆ ಅಮ್ಮನಿಂದ ನನಗೆ ಸಿಗ್ಬೇಕಾಗಿ ಪ್ರಾಮುಖ್ಯತೆ ಇವಳಿಗೆ ಸಿಕ್ಬಿಡುತ್ತೆ. ಏನ್ ಮಾಡಲಿ ನಾನೀಗ? ಭರ್ಜರಿ ತಯಾರಿನೇ ಮಾಡ್ಕೊಂಡಿದ್ಯಾ? ಓದು ಓದು, ಜೋರಾಗೋದು. ಈ ಪುಂಗಿ ನಾದಕ್ಕೆ ಅವಳು ವಿಲ ವಿಲ ಅಂತ ಒದ್ದಾಡಿ ನಾಗಿನಿಯಾಗಿ ಡ್ರೂಮ್ ಬಾಲು ತಗೊಂಡು ಅವಳು ಹೊರಗಡೆ ಬರಬೇಕು. ಹಾಗಾಗ್ಬೇಕು, ಜೋರಾಗೋದು. ನಂಬರಿಂದ ಫೋನ್ ಬಂದಿತ್ತು, ಯಾರಿರ್ಬೋದು? ಏಯ್, ನಿನಗೆ ತಲೆಗೆಲೆ ಕೆಟ್ಟಿದೆಯೋ? ವಿಷಯ ಹೇಳೋದಕ್ಕಿಂತ ಮುಂಚೆನೆ ಫೋನ್ ಕಟ್ ಮಾಡ್ತೀಯಲ್ಲ. ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಇಲ್ಲಿ ನನ್ನ ಟೆನ್ಷನ್ ನಿನಗೆ ಹೇಗೆ ಅರ್ಥ ಆಗಬೇಕು? ಸರಿ ಹೋಗ್ಲಿ, ಅರ್ಜುನ್ ಕತೆ ಮುಗಿಸಿದ್ಯಾ? ಏಯ್, ನಿನ್ನೆ ಕೇಳ್ತಾ ಇರೋದು ಕೊಂದಿಯನೋ ಅವನ್ನ? ಏಯ್, ನಿನ್ನೆ ಕೇಳ್ತಾ ಇರೋದು ಅರ್ಜುನ್ ಸತ್ನೇನೋ? ಏಯ್, ಯಾರು ನೀನು? ಅರ್ಜುನ್ ಯಾಕೆ ಕೊಲ್ಬೇಕು? ಮಾತಾಡೋ, ಯಾಕೆ ಸುಮ್ಮನಾದೆ? ಕೊಲ್ಲುವಂತ ತಪ್ಪು ಅರ್ಜುನ್ ಏನ್ ಮಾಡಿದ್ದಾನೆ? ಕರೆಕ್ಟಾಗಿ ಕೇಳಿಸ್ಕೋ, ನೀನ್ ಯಾರಿಗೋ ಕೊಲ್ಲೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಲ್ಲ, ಅವನೇ ಸತ್ತೋಗಿದ್ದಾನೆ. ನೋಡು, ಇನ್ನೊಂದ್ಸಲ ಏನಾದ್ರೂ ಈ ನಂಬರ್ಗೆ ಫೋನ್ ಮಾಡಿದ್ರೆ ಈ ಫೋನ್ ನ ತಗೊಂಡೋಗಿ ಪೊಲೀಸರು ಕೊಡ್ತೀನಿ.
ಹಲೋ ಹಲೋ ಶಿವನ್ ಯಾರು ಆ ಕಿಲ್ಲರ್ ಹೇಗೆ ಸತ್ತ ನಾನು ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗ್ತಾ ಇದೆಯಲ್ಲ ಏನ್ ಮಾಡೋದೀಗ ಏನ್ ಮಾಡೋದು ಅಂತೇಳಿ ಕೈ ಕಟ್ ಕೂತ್ಕೊಂಡ್ರೆ ಇಲ್ಲಿ ತನಕ ನಾನು ಮಾಡಿದ್ದೆಲ್ಲ ಮಣ್ಣು ಪಾಲಾಗೋಗುತ್ತೆ ಇದಕ್ಕೇನಾದ್ರೂ ಒಂದು ದಾರಿ ಮಾಡಲೇಬೇಕು ಹಾಗೆ ಮಣ್ಣು ಪಾಲಾಗೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಆ ಕಿಲ್ಲರ್ ಫೋನ್ ಅರ್ಜುನ್ ಫ್ರೆಂಡಿಗೆ ಸಿಕ್ಕಿದೆ ಅದಕ್ಕೆ ಅವನು ಅರ್ಜುನ್ ಪರವಾಗಿ ಅಷ್ಟೊಂದು ಆಕ್ರೋಶದಾಗಿ ಮಾತಾಡ್ದ ಅಕಸ್ಮಾತ್ ಈ ವಿಷಯನ ಅವನು ಅರ್ಜುನ್ಗೆ ಹೇಳೇ ಹೇಳ್ತಾನೆ ಹಾಗೇನಾದ್ರೂ ಆದ್ರೆ ಅರ್ಜುನ್ ನನ್ನ ಬಿಡ್ತಾನ ಇಷ್ಟು ದಿನ ಅರ್ಜುನ್ ಮಾತ್ರ ನನ್ನ ಶತ್ರು ಆಗಿದ್ದ ಈಗ ಅವನ ಫ್ರೆಂಡ್ ಕೂಡ ನನ್ನ ಶತ್ರು ಆಗಿದ್ದಾನೆ ಅವನ ಜೀವನ ತೆಗಿಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಈ ಕೆಲಸದಲ್ಲಿ ಬೇರೆ ಯಾರನ್ನು ನಂಬ್ಕೊಳ್ಳೋ ಹಾಗಿಲ್ಲ ನಾನೇ ಫೀಲ್ಡ್ಗೆ ಇಳಿತೀನಿ ಯಾರ್ದು ಎಲ್ಲೋ ಹತ್ತಿರದಿಂದ ಕೇಳಿದ ನೆನಪಾಗ್ತಿದೆಯಲ್ಲ ವಿ ವಿ ಅಂದ್ರೆ ವಿನಾಯಕ ವಿಜಯ್ ವಿನಯ್ ವಿಷ್ಣು ಹೌದು ವಿ ವಿಷ್ಣು ವಿಷ್ಣು ಅರ್ಜುನ್ ತಂದೆ ಚಚೆ ವಿಷ್ಣು ಅಂಕಲ್ಲು ಅರ್ಜುನನ್ ಕೊಲ್ಲೋದಕ್ಕೆ ಯಾಕೆ ಕಾಂಟ್ರಾಕ್ಟ್ ಕೊಡ್ತಾರೆ ಇಲ್ಲ ಅರ್ಜುನನ ಕಂಡ್ರೆ ವಿಷ್ಣು ಅಂಕಲ್ಗೆ ಪ್ರಾಣ ಈ ವಿಷಯನ ಅರ್ಜುನನ್ಗೆ ಹೇಳೋ ಬೇಡವೋ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀರಲ್ಲ ಇದಕ್ಕಿದ್ದ ಹಾಗೆ ಎಲ್ಲಿಗೆ ಹೊರಟ್ರಿ ಹೇಮಾ ಏನಾದರೂ ಹೊರಗಡೆ ಹೊರಟಾಗ ಎಲ್ಲಿಗೆ ಯಾಕೆ ಅಂತ ಕೇಳಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ಆಯ್ತು ಇನ್ಮೇಲೆ ಹಾಗೆ ಕೇಳಲ್ಲ ಕ್ಷಮಿಸ್ಬಿಡಿ ಏನು ಕ್ಷಮಿಸೋದು ಮಾಡಬಾರ್ದನ್ನೆಲ್ಲ ಮಾಡಿದ್ದಾದ್ಮೇಲೆ ಅಲ್ಲ ಮಾತಾಡೋದಕ್ಕಿಂತ ಮುಂಚೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ಯೋಚನೆ ಮಾಡಿ ಮಾತಾಡಬೇಕು ಆಯ್ತು ಇನ್ಮೇಲೆ ಯೋಚನೆ ಮಾಡೇ ಮಾತಾಡ್ತೀನಿ ಸರಿನಾ ಈಗ ನೀವು ಎಲ್ಲಿಗೆ ಹೊರಟಿದ್ದೀರಾ ಹೇಳಿ ಅರ್ಜೆಂಟ್ ನಾನು ಸ್ವಲ್ಪ ಬಿಸ್ನೆಸ್ ಮೇಲೆ ಮುಂಬೈಗೆ ಹೋಗ್ತಾ ಇದ್ದೀನಿ ಮುಂಬೈಗ ಮೊದಲೇ ಹೇಳಿದ್ರೆ ನಾನೇ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಡ್ತಾ ಇದ್ನಲ್ಲ ನನಗೆ ಗೊತ್ತಾಗಿದ್ದೆ ಈಗ ಈಗ ಗೊತ್ತಾಗಿದ್ರು ಲಗೇಜ್ ಪ್ಯಾಕ್ ಮಾಡ್ಕೊಡೋ ಹೇಮಾ ಅಂತ ಹೇಳ್ಬೋದಿತ್ತಲ್ಲ ನೀವು ಜಸ್ಟ್ ಗೊತ್ತಾಗಿದ್ದು ಅಂತ ಹೇಳಿದ್ರೆ ಅರ್ಥ ಆಗೋದಿಲ್ಲ ನಿನಗೆ ಅಯ್ಯೋ ದೇವ್ರೆ ಇದ್ಯಾಕೆ ಹೀಗೆ ಪ್ರತಿಯೊಂದಕ್ಕೂ ಒಳ್ಳೆ ದೂರ್ವಾಸ್ ಮುನಿ ತರ ಉರಿದು ಬೀಳ್ತಿರಲ್ಲ ಇತ್ತೀಚೆಗೆ ನಿಮ್ಗೆ ಏನ್ ಆಗ್ತಿದೆ ಅನ್ನೋದೇ ನನಗೆ ಅರ್ಥವಾಗ್ತಾ ಇಲ್ಲ ತುಂಬಾ ವಿಚಿತ್ರವಾಗಿ ವರ್ತಿಸ್ತಾ ಇದೀರ ನೀವು ಬೆಂಕಿ ಬಿದ್ದವ್ರಿಗೆ ಅದ್ರ ಬಿಸಿ ಅನುಭವ ಆಗೋದು ನಿನಗೆ ಇದರಲ್ಲ ಅರ್ಥ ಆಗೋದಿಲ್ಲ ಅಲ್ಲ ನಾನ್ ಕೇಳಿದ ಪ್ರಶ್ನೆಗೂ ನೀವು ಕೊಟ್ಟ ಉತ್ತರಕ್ಕೂ ಒಂದಕ್ಕೊಂದು ತಾಳನೆ ಆಗ್ತಾ ಇಲ್ವಲ್ಲ ರೀ ಇಲ್ಲಿ ನನ್ನ ಪ್ರಾಣ ಹೋಗೋ ಸ್ಥಿತಿನಲ್ಲಿ ನಾನಿದ್ದೀನಿ ಈಗ ನನಗೇನು ಹೇಳೋಕ್ಕಾಗಲ್ಲ ನಾನು ನನ್ನ ಪಡಿಗೆ ಬಿಟ್ಬಿಡು ಅಂದ್ರೆ ಅಂದ್ರೆ ಪ್ರತಿಯೊಂದು ವಿಷಯನು ಮಕ್ಕಳಿಗೆ ಬಿಡಿಸಿ ಹೇಳದ ಹಾಗೆ ನಿನಗೆ ಹೇಳುವಷ್ಟು ಸಮಯ ಆಗ್ಲಿ ಸಹನೆ ಆಗ್ಲಿ ನನಗಿಲ್ಲ ಅಂತ ಅಲ್ಲ ರೀ ನೀನಿನ್ನೇನು ನನ್ನನ್ನು ಕೇಳಬೇಡ ನೀನೇನು ಕೇಳಿದ್ರು ನಾನು ಹೇಳೋ ಪರಿಸ್ಥಿತಿನಲ್ಲಿ ಇಲ್ಲ ನೋಡು ಇನ್ನು ಒಂದು ನಾಲ್ಕೈದು ದಿನ ನಾನು ಊರಲ್ಲಿರೋದಿಲ್ಲ ಪದೇ ಪದೇ ಫೋನ್ ಮಾಡಿ ನನಗೆ ಡಿಸ್ಟರ್ಬ್ ಮಾಡಬೇಡ ಹೇಮಾ ನಾನು ನಿನಗೆ ಹೇಳ್ತಾ ಇರೋದು ಅರ್ಥ ಆಯ್ತಾ ಏನಾಗಿದೆ ಇವ್ರಿಗೆ ಯಾಕೆ ಹೀಗಾಡ್ತಾ ಇದ್ದಾರೆ ಇವರು ಇಷ್ಟು ವರ್ಷ ಇವ್ರ ಜೊತೆ ಸಂಸಾರ ಮಾಡಿದೀನಿ ಇವ್ರು ಯಾವತ್ತೂ ಹೀಗೆ ನಡ್ಕೊಂಡಿರ್ಲಿಲ್ಲ ಈ ತರ ವರ್ತಿಸ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಯಾವುದೋ ಒಂದು ಬಲವಾದ ಕಾರಣ ಇರಲೇಬೇಕು
ಕಣೆ, ನಿನ್ನ ಮನೆ ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ಬುದು 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 ಬಾ, ಕೈ ಕಡೆ ಹೋಗೋಣ ಬಾ.